ಈ ಸೌಂಡ್ ಕೇಳಿದ ಕೂಡಲೇ ಎಲ್ಲರಿಗೂ ಐಸ್ ಕ್ಯಾಂಡಿ ನೆನಪಾಗ್ತೈತಿ. ಅದರೊಳಗೂ ನನಗೆ ಮ್ಯಾಂಗೋ ಡಾಲಿ ಅಂದರೆ ಭಾಳ ಇಷ್ಟ. ತಿಂದಾಗ ನಾಲ್ಗೆ ಎಲ್ಲ ಆರೆಂಜ್ ಆಗ್ತಿತ್ತಲ್ಲ, ಅದೇನೋ ಒಂಥರ ಮಜಾ ಬರ್ತಿತ್ತು. ಇದನ್ನೇ ನೆನೆಸ್ಕೊಂತ ಇವತ್ತು ಬಳುಲ್ ಹಣ್ಣಿಲ್ಲ ಬೇಲದ ಹಣ್ಣು ಅಂತಾರಲ್ಲ ಅದ್ರದ್ದು ಐಸ್ ಕ್ಯಾಂಡಿ ಮಾಡೋಣ ಅಂದ್ಕೊಂಡೆ. ನಮ್ಮಮ್ಮ ಕೊಟ್ಟು ಕಳಿಸಿದ್ರು ಡಬ್ಬಿ ಒಳಗೆ, ಬೇಲದ ಹಣ್ಣಿನ ತಿರುಳಗೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಕಳಿಸಿದ್ರು. ಇನ್ನು ನಮ್ಮೂರಾಗ ಹಣ್ಣು ಸಿಗವಲ್ವು, ಹಾಗಾಗಿ ಇದನ್ನೇ ಯೂಸ್ ಮಾಡಿಕೊಂಡು ಮಾಡತ್ತೀನಿ. ಒಂದು ಎರಡು ಸ್ಪೂನ್ನಷ್ಟು ತಿರುಳು ತೊಗೊಂಡಿನಿ. ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿ ರುಚಿಗೆ ತಕ್ಕಂಗೆ ಎಷ್ಟು ಬೇಕು ನೋಡ್ರಿ ನಿಮಗೆ, ಒಂಚೂರು ಬೆಲ್ಲ ಹೆಚ್ಚಿಗೆನೆ ಹಿಡಿತೈತಿ. ಇದಕ್ಕೆ ಬೆಲ್ಲ ಹಾಕಿ ಮೆಣಸಿನ ಪುಡಿ ಜೀರಿಗೆ ಪುಡಿ ಹಾಕಿ ನಿಮ್ಮ ಕೈಯಿಂದನೇ ಬೇಷಂಗೆ ಕಿವುಚಿ ಇದ್ರದ್ದು ಜ್ಯೂಸ್ ತಕ್ಕೋಬೇಕು. ಸೌಟಿಂದ ಮಾಡ್ತೀನಿ ಅಂದರೆ ಆಗಂಗಿಲ್ಲ ಈ ಕೆಲಸ, ಯಾಕಂದರೆ ಅದರೊಳಗೆ ನಾರಿನಂಶ ಭಾಳ ಇರುತ್ತಲ್ಲ, ಹಾಗಾಗಿ ಸೌಟಿಂದ ಕೆಲಸ ಆಗಲ್ಲ, ಕೈಯಿಂದನೇ ಮಾಡಿರಿ. ಇದ್ರದ್ದು ಜ್ಯೂಸ್ ತಕ್ಕೊಂಡು ಒಂದು ಸ್ವಲ್ಪ ಕಿಕ್ಕಿರಲಿ ಅಂತ ಹೇಳಿ ಖಾರ ಪುಡಿ ಆ್ಯಡ್ ಮಾಡತ್ತೀನಿ. ಸಣ್ಣ ಹುಡುಗರಿಗೆ ಮಾಡಕ್ಕತ್ತಿದ್ರೆ ಖಾರ ಸ್ಕಿಪ್ ಮಾಡ್ಕೊರಿ. ಇದನ್ನ ಒಂದೆರಡು ಗ್ಲಾಸಿಗೆ ಹಾಕ್ಕೊಂಡು ಅದ್ರಾಗ ಒಂದೆರಡು ಐಸ್ ಕ್ರೀಮ್ ಕಡ್ಡಿ ಇಟ್ಟು ಫ್ರೀಜ್ ಮಾಡಿದರೆ ಆಯಿತು. ಬಟ್ ಫ್ರೀಜ್ ಮಾಡೋ ಮಟ್ಟ ನನಗಂತೂ ತಡ್ಕೊಳಕ್ಕಾಗಂಗಿಲ್ಲ, ಒಂದು ಸ್ವಲ್ಪ ಜ್ಯೂಸ್ ಉಳಿಸಿ ನಾನು ಅದ್ರದ್ದು ಅದೇ ಜ್ಯೂಸಿಗೆ ಒಂದೆರಡು ಐಸ್ ಹಾಕ್ಕೊಂಡು ಕುಡಿದ್ಬಿಡ್ತೀನಿ. ನೀವು ಮಾಡ್ಕೊಂಡು ನೋಡಿರಿ ಒಮ್ಮೆ.